ಶತಾಯಗತಾಯ ಹೇಗಾದರೂ ಮಾಡಿ ಇನ್ನೊಂದು ಕೊಲೆ ನಡೀಬಾರ್ದು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಪೊಲೀಸರು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇವತ್ತು ಒಂದು ಹೊಸ ರೂಲ್ಸ್ ತಂದಿದ್ದಾರೆ. ಈ ಹೊಸ ರೂಲ್ಸ್ಗೆ ಕೆಲವರು ನಗ್ತಾ ಇದ್ದಾರೆ, ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವೊಬ್ರು ವ್ಯಂಗ್ಯ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಇಲ್ಲ ಇಂಥದ್ದಾಗಬೇಕು ಅಂತ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಪೊಲೀಸರು ಮಾತ್ರ ಯಾರು ಏನೇ ಅಂದ್ರೂ ಕೂಡ ಡೋಂಟ್ ಕೇರ್. ಯಾಕೆ ಅಂದರೆ ಅವರಿಗೆ ಈಗ ಬೇಕಾಗಿರೋದು ಕ್ರೈಮ್ ಅನ್ನು ತಡೆಯೋದು, ಅವರಿಗೆ ಈಗ ಬೇಕಾಗಿರೋದು ಕಾನೂನು ಸುವ್ಯವಸ್ಥೆ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋದು, ಅವರಿಗೆ ಈಗ ಬೇಕಾಗಿರೋದು ಮತ್ತೆ ಈ ರೀತಿಯಾದಂತಹ ಘಟನೆಗಳು ದಕ್ಷಿಣ ಕನ್ನಡ ಭಾಗದಲ್ಲಿ ನಡೀಬಾರ್ದು ಅನ್ನುವಂತಹ ಚಾಲೆಂಜ್. ಸೊ ಇಂತಹ ಚಾಲೆಂಜ್ ಅನ್ನ ಸ್ವೀಕರಿಸಿರುವಂತಹ ದಕ್ಷಿಣ ಕನ್ನಡ ಪೊಲೀಸರು ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಏನದು ಹೊಸ ರೂಲ್ಸ್ ಅಂತಂದರೆ, ಅಲ್ಲಿಗಷ್ಟೇ ನೀವೇನು ಭಯ ಪಡಬೇಡಿ ರಾಜ್ಯದ ಇತರ ಜನ, ಯಾರ್ಯಾರು ಈಗ ಚಾನಲ್ ನೋಡ್ತಾ ಇದ್ದೀರಿ ಅವರೆಲ್ಲ, ಏನಪ್ಪ ನಾಳೆಯಿಂದ ಡಬಲ್ಸೇ ಹೋಗಂಗಿಲ್ವಾ, ಏನು ಕತೆ ನಮ್ಮದು ಅಂತ ಪರೇಶಾನ್ ಆಗಬೇಡಿ. ಇದು ಕೇವಲ ಮಂಗಳೂರು ದಕ್ಷಿಣ ಕನ್ನಡ ಭಾಗಕ್ಕೆ ಮಾತ್ರ ಸೀಮಿತ. ಏನು ಅಂತಂದರೆ, ನಾಳೆಯಿಂದ ಅಲ್ಲಿ ಬೈಕ್ನಲ್ಲಿ ಡಬಲ್ಸ್ ಹೋಗಂಗಿಲ್ಲ, ನಾಳೆಯಿಂದ ಬೈಕ್ ಅಲ್ಲಿ ಡಬಲ್ ರೈಡ್ ಮಾಡಂಗಿಲ್ಲ. ಹುಡುಗಿಯರಿದ್ರೆ ಓಕೆ, ಹುಡುಗರು ಬೇಡ. ಹುಡುಗಿಯರಿದ್ರೆ ಓಕೆ ಹಿಂಬದಿ ಸವಾರರು, ಹುಡುಗರಿದ್ರೆ ಯುವಕರಿದ್ರೆ ಬೇಡ. ಯಾಕೆ ಈ ರೂಲ್ಸು ಬನ್ನಿ ನೋಡೋಣ. ಮತ್ತು ಇನ್ನೊಂದು ಹೊಸ ನಾವು ಸಜೆಸ್ಟ್ ಮಾಡಿದ್ದೀವಿ, ನಾವು ಚರ್ಚೆ ಮಾಡಿದ್ವಿ ನಮ್ಮ ಕಮಿಷನರ್ ಮ್ಯಾಂಗ್ಳೂರ್ ಸಿಟಿ ಜೊತೆಗೆ ಮತ್ತು ನಮ್ಮ ವೆಸ್ಟ್ ಇಂಡಿಯನ್ ಐಸ್ ಜೊತೆಗೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿ ಈಗ ಸ್ವಲ್ಪ ಒಂದು ವಾರ 10 ದಿವಸ ಈ ಪಿಲಿಯನ್ ರೈಡರ್ ಮೇಲ್ ಎಕ್ಸೆಪ್ಟ್ ಚಿಲ್ಡ್ರನ್ ಆ್ಯಂಡ್ ಸೀನಿಯರ್ ಸಿಟಿಸನ್ ನಾವು ಸ್ವಲ್ಪ ಅವ್ರಿಗೆ ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವರು ಇದು ಸಮಸ್ಯೆ ಮಾಡ್ತಾರೆ ಪಿಲಿಯನ್ ರೈಡರ್ಗಳು ಏನಿದೆ. ಸೊ ಅದಕ್ಕಾಗಿ ನಾವು ಈ ಮೇಲ್ ಪಿಲಿಯನ್ ರೈಡರ್ನಲ್ಲಿ ಸೀನಿಯರ್ ಸಿಟಿಜನ್ಗೆ ನಾವು ಅಲೋ ಮಾಡ್ತೀವಿ, ಮಕ್ಕಳಿಗೆ ನಾವು ಅಲೋ ಮಾಡ್ತೀವಿ. ಆದರೆ ಬೇರೆನವ್ರಿಗೆ ಏನಕ್ಕೆ ಪಿಲಿಯನ್ ರೈಡರ್ ಒಂದು ವಾರ ನಾವು ಅದು ನೋಡ್ತೀವಿ, ಅದು ಕೂಡ ಸ್ವಲ್ಪ ನಾವು ಅವಾಯ್ಡ್ ಮಾಡಲಿಕ್ಕೆ ಅದು ಆದೇಶವನ್ನು ಯಂಗ್ಸ್ಟರ್ಸ್ ಗೋಯಿಂಗ್ ಆನ್ ಡಬಲ್ ರೈಡ್ ಅದು ಅದಕ್ಕೆ ಪಿಲಿಯನ್ ಕೂಡ ಕೆಲವು ಸಂದರ್ಭದಲ್ಲಿ ಅವರು ಆಫೆನ್ಸ್ ಮಾಡ್ತಾರೆ, ಈ ದ ಪಿಲಿಯನ್ ರೈಡರ್ ಅವನು ಆಫೆಂಡರ್ ಆಗ್ತಾನೆ. ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ಒಂದು ವಾರ ಅದು ನಾವು ಅದು ರೆಸ್ಟ್ರಿಕ್ಷನ್ಸ್ಗಳು ನಾವು ಚೆಕ್ ಮಾಡ್ತೀವಿ. ಇದು ಹಿಂದೆ ಬೇರೆ ರಾಜ್ಯದಲ್ಲಿ ಇದು ಮಾಡಿದ್ದಾರೆ, ನಮ್ಮ ಕಡೆ ಆ ಆದೇಶ ನಾವು ನೋಡಿದ್ದೀವಿ. ಸೊ ಅಲ್ಲಿ ಅವರು ಅಕ್ರಾಸ್ ದ ಇದು ಮೇಲ್ಕೆ ಇದು ಮಾಡಿದರು, ಅದು ನಾವು ಹೇಳಿದ್ದಕ್ಕೆ ಎಲ್ಲ ಮೇಲ್ಕೆ ಬೇಡ. ಈ ಚಿಲ್ಡ್ರನ್ ಏನಿದ್ದಾರೆ 18 ಇಯರ್ಸ್ಗಿಂತ ಕೆಳಗಡೆ ಅವರು ಅಲ್ಲಿ ಶಾಲೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಅವರು ಅಲ್ಲ ಹೋಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಅದೇ ಸೀನಿಯರ್ ಸಿಟಿಜನ್ಸ್ಗೆ ಕರ್ಕೊಂಡು ಹೋದರೆ ಅದಕ್ಕೇನು ನಾವು ಅಡೆ ತಡೆ ಮಾಡಲ್ಲ. ಆದರೆ ಬೇರೆ ಮೇಲ್ಸ್ಗೆ ಫಾರ್ 1 ವೀಕ್ ಕನಿಷ್ಠ ರಿಲ್ಯಾಕ್ಸೇಷನ್ ಯಾವುದು ಅಂದರೆ ಹೌದು ಅದು ರಿಲ್ಯಾಕ್ಸೇಷನ್. ನಾವು ವಯನಾಡ್ ಎಲ್ಲ ಕಡೆ ಇದು ಮಾಡಿದ್ರು, ಆದರೆ ಅಕ್ರಾಸ್ ದಿ ಇದು ಮೇಲ್ ಪೂರ್ತಿ ಅವ್ರ ಇದು ಬ್ಯಾನ್ ಮಾಡಿ. ದಿಸ್ ಈಸ್ ಲೈಕ್ ದಿಸ್ ಈಸ್ ಫಾರ್ ದ ರಿಲ್ಯಾಕ್ಸೇಷನ್ ಮೀನ್ಸ್ ಕಿ ಲೈಕ್ ಒನ್ಸ್ ವಿ ವಿಡ್ರಾ ದಿಸ್ ನೈಟ್ ಕರ್ಫ್ಯೂ ಆಫ್ಟರ್ ದ್ಯಾಟ್ ವಿಲ್ ಸ್ಟಾರ್ಟ್ ದಿಸ್. ಮತ್ತು ಇನ್ನೊಂದು ಹೊಸ ನಾವು ಸಜೆಸ್ಟ್ ಮಾಡಿದ್ದೀವಿ, ನಾವು ಚರ್ಚೆ ಮಾಡಿದ್ವಿ ನಮ್ಮ ಕಮಿಷನರ್ ಮ್ಯಾಂಗ್ಳೂರ್ ಸಿಟಿ ಜೊತೆಗೆ ಮತ್ತು ನಮ್ಮ ವೆಸ್ಟ್ ಇಂಡಿಯನ್ ಐಸ್ ಜೊತೆಗೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿ ಈಗ ಸ್ವಲ್ಪ ಒಂದು ವಾರ 10 ದಿವಸ ಈ ಪಿಲಿಯನ್ ರೈಡರ್ ಮೇಲ್ ಎಕ್ಸೆಪ್ಟ್
ಚಿಲ್ಡ್ರನ್ ಆ್ಯಂಡ್ ಸೀನಿಯರ್ ಸಿಟಿಸನ್ ನಾವು ಸ್ವಲ್ಪ ಅವ್ರಿಗೆ ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವರು ಇದು ಸಮಸ್ಯೆ ಮಾಡ್ತಾರೆ, ಪಿಲಿಯನ್ ರೈಡರ್ಗಳು ಏನಿದೆ. ಸೊ ಅದಕ್ಕಾಗಿ ನಾವು ಈ ಮೇಲ್ ಪಿಲಿಯನ್ ರೈಡರ್ನಲ್ಲಿ ಸೀನಿಯರ್ ಸಿಟಿಜನ್ಗೆ ನಾವು ಎಲೋ ಮಾಡ್ತೀವಿ, ಮಕ್ಕಳಿಗೆ ನಾವು ಎಲೋ ಮಾಡ್ತೀವಿ. ಆದರೆ ಬೇರೆನವ್ರಿಗೆ ಏನಕ್ಕೆ ಪಿಲಿಯನ್ ರೈಡರ್ ಒಂದು ವಾರ ನಾವು ಅದು ನೋಡ್ತೀವಿ, ಅದು ಕೂಡ ಸ್ವಲ್ಪ ನಾವು ಅವಾಯ್ಡ್ ಮಾಡಲಿಕ್ಕೆ ಅದು ಆದೇಶವನ್ನು. ಯಂಗ್ಸ್ಟರ್ಸ್ ಗೋಯಿಂಗ್ ಆನ್ ಡಬಲ್ ರೈಡ್, ಅದು ರೀಸನ್. ಅದಕ್ಕೆ ಪಿಲಿಯನ್ ಕೂಡ ಕೆಲವು ಸಂದರ್ಭದಲ್ಲಿ ಅವರು ಆಫೆನ್ಸ್ ಮಾಡ್ತಾರೆ, ಈ ದ ಪಿಲಿಯನ್ ರೈಡರ್ ಅವನು ಆಫೆಂಡರ್ ಆಗ್ತಾನೆ. ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ಒಂದು ವಾರ ಅದು ನಾವು ಅದು ರೆಸ್ಟ್ರಿಕ್ಷನ್ಸ್ಗಳು ನಾವು ಚೆಕ್ ಮಾಡ್ತೀವಿ. ಇದು ಹಿಂದೆ ಬೇರೆ ರಾಜ್ಯದಲ್ಲಿ ಇದು ಮಾಡಿದ್ದಾರೆ, ನಮ್ಮ ಕಡೆ ಆ ಆದೇಶ ನಾವು ನೋಡಿದ್ದೀವಿ. ಸೊ ಅಲ್ಲಿ ಅವರು ಅಕ್ರಾಸ್ ದ ಇದು ಮೇಲ್ಕೆ ಅದು ಮಾಡಿದರು. ಅದು ನಾವು ಹೇಳಿದ್ದಕ್ಕೆ ಎಲ್ಲ ಮೇಲ್ಕೆ ಬೇಡ, ಈ ಚಿಲ್ಡ್ರನ್ ಏನಿದ್ದಾರೆ 18 ಇಯರ್ಸ್ಗಿಂತ ಕೆಳಗಡೆ ಅವರು ಅಲ್ಲಿ ಶಾಲೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಅವರು ಅಲ್ಲ ಹೋಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಅದೇ ಸೀನಿಯರ್ ಸಿಟಿಜನ್ಸ್ಗೆ ಕರ್ಕೊಂಡು ಹೋದರೆ ಅದಕ್ಕೇನು ನಾವು ಅಡೆತಡೆ ಮಾಡಲ್ಲ. ಆದರೆ ಬೇರೆ ಮೇಲ್ಸ್ಗೆ ಫಾರ್ 1 ವೀಕ್ ಕನಿಷ್ಠ. ಯಾವುದು ಹೌದು ಅದು ರಿಲ್ಯಾಕ್ಸೇಷನ್ ನಾವು ವಯನಾಡ್ ಎಲ್ಲ ಕಡೆ ಇದು ಮಾಡಿದ್ರು. ಆದರೆ ಅಕ್ರಾಸ್ ದಿ ಇದು ಮೇಲ್ ಪೂರ್ತಿ ಅವ್ರ ಇದು ಬ್ಯಾನ್ ಮಾಡಿ. ನೋ, ದಿಸ್ ಈಸ್ ಲೈಕ್ ದಿಸ್ ಈಸ್ ಫಾರ್ ರಿಲ್ಯಾಕ್ಸೇಷನ್ ಮೀನ್ಸ್ ಕಿ ಲೈಕ್ ಒನ್ಸ್ ವಿ ವಿಡ್ರಾ ದಿಸ್ ನೈಟ್ ಕರ್ಫ್ಯೂ, ಆಫ್ಟರ್ ದ್ಯಾಟ್ ವಿಲ್ ಸ್ಟಾರ್ಟ್ ದಿಸ್. ಮತ್ತು ಇನ್ನೊಂದು ಹೊಸ ನಾವು ಸಜೆಸ್ಟ್ ಮಾಡಿದ್ದೀವಿ, ನಾವು ಚರ್ಚೆ ಮಾಡಿದ್ವಿ ನಮ್ಮ ಕಮಿಷನರ್ ಮ್ಯಾಂಗ್ಳೂರ್ ಸಿಟಿ ಜೊತೆಗೆ ಮತ್ತು ನಮ್ಮ ವೆಸ್ಟ್ ಇಂಡಿಯನ್ ಐಸ್ ಜೊತೆಗೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿ ಈಗ ಸ್ವಲ್ಪ ಒಂದು ವಾರ 10 ದಿವಸ ಈ ಪಿಲಿಯನ್ ರೈಡರ್ ಮೇಲ್ ಎಕ್ಸೆಪ್ಟ್ ಚಿಲ್ಡ್ರನ್ ಆ್ಯಂಡ್ ಸೀನಿಯರ್ ಸಿಟಿಸನ್ ನಾವು ಸ್ವಲ್ಪ ಅವ್ರಿಗೆ ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವರು ಇದು ಸಮಸ್ಯೆ ಮಾಡ್ತಾರೆ, ಪಿಲಿಯನ್ ರೈಡರ್ಗಳು ಏನಿದೆ. ಸೊ ಅದಕ್ಕಾಗಿ ನಾವು ಈ ಮೇಲ್ ಪಿಲಿಯನ್ ರೈಡರ್ನಲ್ಲಿ ಸೀನಿಯರ್ ಸಿಟಿಜನ್ಗೆ ನಾವು ಎಲೋ ಮಾಡ್ತೀವಿ, ಮಕ್ಕಳಿಗೆ ನಾವು ಎಲೋ ಮಾಡ್ತೀವಿ. ಆದರೆ ಬೇರೆನವ್ರಿಗೆ ಏನಕ್ಕೆ ಪಿಲಿಯನ್ ರೈಡರ್ ಒಂದು ವಾರ ನಾವು ಅದು ನೋಡ್ತೀವಿ, ಅದು ಕೂಡ ಸ್ವಲ್ಪ ನಾವು ಅವಾಯ್ಡ್ ಮಾಡಲಿಕ್ಕೆ ಅದು ಆದೇಶವನ್ನು. ಯಂಗ್ಸ್ಟರ್ಸ್ ಗೋಯಿಂಗ್ ಆನ್ ಡಬಲ್ ರೈಡ್, ಅದು ಓಕೆ. ಪಿಲಿಯನ್ ರೈಡರ್ ಅಂತಂದ್ರೆ ಈಗ ಬೈಕ್ ಹಿಂಬದಿ ಸೀಟಲ್ಲಿ ಕುತ್ಕೊಳ್ತಾರಲ್ಲ ಅವರು, ಸೊ ಅವರನ್ನ ಪಿಲಿಯನ್ ರೈಡರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಂಬದಿ ಸವಾರರು, ಹಿಂಬದಿ ಸವಾರರು ಯಾರಿದ್ದಾರೆ ಅದು. ಬೇರೆ ಬೇರೆ ಕಡೆಯೆಲ್ಲ ಈ ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಅಶಾಂತಿ ನಿರ್ಮಾಣ ಹಾಗೂ ಸಮಾಜ ಘಾತುಕ ಶಕ್ತಿಗಳು ಬೈಕ್ಗಳನ್ನು ಬಳಸಿಕೊಂಡು ಹಿಂಬದಿ ಸೀಟಲ್ಲಿ ಕೂತು ಕ್ರೈಮ್ಗಳನ್ನು ಮಾಡಿ ಈಸಿಯಾಗಿ ಎಸ್ಕೇಪ್ ಆಗ್ತಾರೆ. ಇದನ್ನು ಬಹಳಷ್ಟು ಗುವಾಹಟಿ ಅಸ್ಸಾಮಲ್ಲೂ ಕೂಡ ಈ ಥರ ಹಿಂಬದಿ ಸವಾರರ ಬ್ಯಾನ್ ಮಾಡಿದ್ರು. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದ್ರು. ಅದೇ ಕ್ರಮನ ಇವತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ತಗೊಳ್ತಾ ಇದ್ದೀವಿ ಅಂತ ಅಲೋಕ್ ಕುಮಾರ್ ಹೇಳ್ತಾ ಇದ್ದಾರೆ. ಅಂದರೆ ಡಬಲ್ ರೈಡ್ ಮಾಡೋಂಗಿಲ್ಲ. ಹಿಂಬದಿ ಸವಾರರು ಹೆಣ್ಮಕ್ಕಳಿಗೆ ಎಕ್ಸೆಂಪ್ಷನ್ ಇದೆ, ಮಕ್ಕಳಿಗೆ ಎಕ್ಸೆಂಪ್ಷನ್ ಇದೆ, ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಅದರಿಂದ ವಿನಾಯಿತಿ ಮತ್ತು ರಿಯಾಯಿತಿ ಇದೆ. ಆದರೆ ಗಂಡು ಮಕ್ಕಳಿಗಿಲ್ಲ. ಹಿಂದಿನ ಸೀಟಲ್ಲಿ ಯುವಕರು ಕುಳಿತುಕೊಳ್ಳುವ ಹಾಗಿಲ್ಲ ಒಂದು ವಾರ 10 ದಿನಗಳ ಕಾಲದವರೆಗೆ. ಯಾಕೆ ಅಂತಂದರೆ ಇತ್ತೀಚೆಗೆ ಮಂಗಳೂರು ಭಾಗದಲ್ಲಿ ನೋಡಿರುವಂತಹ ಮರ್ಡರ್ಸ್ ನೋಡಿದರೆ, ಪ್ರವೀಣ್ ನೆಟ್ಟಾರ್ ಮರ್ಡರ್ ಕೇಸಲ್ಲೂ ಕೂಡ ತಾವು ನೋಡಬಹುದು. ಇದರ ವಿಜುವಲ್ಸ್ ಪ್ಲೇ ಮಾಡಿ, ಅದನ್ನು ಮಾಡ್ತಾ ಇದ್ದಾರೆ ಕಲೀಗ್ಸ್. ಓಕೆ, ಬೈಕ್ ನಿಂತ್ಕೊಂಡಿರುತ್ತೆ, ಆತ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾನೆ, ಅದಾದ ಮೇಲೆ ಬೈಕಲ್ಲಿ ಫಾಸ್ಟಾಗಿ ಎಸ್ಕೇಪ್ ಆಗಿಬಿಡ್ತಾರೆ. ಆ್ಯಂಡ್ ನೀವು ಬೆಂಗಳೂರಲ್ಲಿ ಅಲ್ಲಿ ಇಲ್ಲೂ ನೋಡ್ಬೋದು ಈ ಇದು ಚೈನ್ ಸ್ನ್ಯಾಚಿಂಗ್ ಎಲ್ಲ ಸರಗಳತನ ಮಾಡೋರು ಅಷ್ಟೇ. ಅವರು ಹಿಂಬದಿಯಲ್ಲಿ ಕೂತಿರುವಂತಹ ಬೈಕ್ ಸವಾರ ಯಾರಿರ್ತಾನೆ ಅಥವಾ ಡಬಲ್ ರೈಡ್ ಹೋಗುವಂಥ ಸಂದರ್ಭದಲ್ಲಿ ಈಸಿಯಾಗಿ ಸರನ ಎಸ್ಕೇಪ್ ಮಾಡಿ ಓಡೋಗ್ತಾರೆ. ಇಲ್ಲದೇ ಇದ್ದರೆ ಹಿಂದ್ಗಡೆ ಕೂತವರು ಕ್ರೈಮ್ ಮಾಡ್ತಾರೆ, ಬೈಕ್ ಓಡಿಸೋನು ಕರ್ಕೊಂಡು ಓಡೋಗ್ತಾನೆ. ಸೊ ಈ ರೀತಿಯಾದಂತಹ ಒಂದು ಸಾಧ್ಯತೆಗಳು ಇರೋದ್ರಿಂದ ನಾಳೆಯಿಂದ ಡಬಲ್ ರೈಡ್ ಮಾಡೋಂಗಿಲ್ಲ ಅಂತ ಒಂದು ಹೊಸ ರೂಲ್ಸ್ ತಂದಿದ್ದಾರೆ. ಹುಡುಗಿಯರಿಗೆ ಈ ಒಂದು ರೂಲ್ಸಿಂದ ಎಕ್ಸೆಂಪ್ಷನ್ ಇದೆ, ಆದರೆ ಯುವಕರಿಗೆ ಇಲ್ಲ. ನಾಳೆಯಿಂದ ಬೈಕ್ನಲ್ಲಿ ಹಿಂಬದಿ ಸವಾರ ಹೋಗಂಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೊಸ ರೂಲ್ಸ್ ಅವ್ರು ಹೇಳ್ತಾ ಇದ್ರು ಅಲೋಕ್ ಕುಮಾರ್ ಅವರು. ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ರೂಲ್ಸನ್ನು ತಂದಿದ್ದಾರೆ ಕೆಲವೊಂದು ನಿರ್ದಿಷ್ಟ ಸಮಯದವರೆಗೆ. ಯಾಕೆ ಅಂತಂದರೆ ಸಮಾಜದಲ್ಲಿ ಅಹಿತಕರ ಘಟನೆಗಳು ಜಾಸ್ತಿ ಆದಾಗ ಅಥವಾ ಈ ಥರದ ಕೆಲವೊಂದು ಮರ್ಡರ್ಸ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಈ ಒಂದು ನಿಯಮವನ್ನು ಅಲ್ಲಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದೇ ಮಾದರಿಯನ್ನು ನಾವು ಕೂಡ ಈಗ ಅನುಸರಿಸ್ತಾ ಇದ್ದೀವಿ ಅಂತ. ಇದಕ್ಕೆ ಭಾಳ ಜನ ಭಾಳ ರೀತಿಯಾಗಿ ವ್ಯಂಗ್ಯ ಕೂಡ ಮಾಡ್ತಾ ಇದ್ದಾರೆ. ಅದು ಒಂಥರ ಏನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಥರದಲ್ಲಿ. ಸೊ ಕ್ರೈಮ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ತೆಗೆದುಕೊಳ್ತಾ ಇರುವಂಥ ಕ್ರಮದ ಬಗ್ಗೆ ಹಲವರು ವ್ಯಂಗ್ಯ ಕೂಡ ಮಾಡ್ತಾ ಇದ್ದಾರೆ. ಕಾರಲ್ಲಿ ಬರಲ್ವಾ ಅಂತ. ಈಗ ನೋಡಿ ಈ ಫಾಸಿಲ್ ಕೊಲೆ, ಪ್ರವೀಣ್ ನೆಟ್ಟರ್ ಕೊಲೆ ಬೈಕ್ ಮೇಲೆ ಬಂದು ಮಾಡಿದ್ರು, ಫಾಸಿಲ್ ಕೊಲೆ ಕಾರಲ್ಲಿ ಬಂದು ಮಾಡಿದ್ರು. ಸೊ ಕಾರಲ್ಲಿ ಓಡಾಡ್ಬೋದಾ? ಕಾರಲ್ಲಿ 4-5 ಜನ 10 ಜನ ಎಷ್ಟು ಜನ ಆದರೂ ತುಂಬ್ಕೊಂಡು ಓಡಾಡ್ಬೋದಾ? ಬೈಕಲ್ಲಿ ಮಾತ್ರ ನಿರ್ಬಂಧನಾ ಅಂತ. ಯೂಶ್ವಲಿ ಟಿಪ್ಪಿಕಲಿ ಟ್ರೆಂಡು ಬೈಕಲ್ಲೇ ಬಂದು ಮಾಡ್ತಾರೆ ಕ್ರೈಮ್ಸ್. ಹಾಗಾಗಿ ಅದನ್ನು ತಡೆಗಟ್ಟೋದಕ್ಕೆ ಈಗ
ಮಂಗಳೂರು ನಗರ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ರೂಲ್ಸ್ ತರಲಾಗಿದೆ. ಎಡಿಜಿಪಿ ಅಲೋಕ್ ಕುಮಾರ್ ಇದನ್ನ ಮಾತಾಡಿದ್ರು, ತಾವು ಕೂಡ ಕೇಳಿಸ್ಕೊಂಡ್ರಿ. ಒಂದು ವಾರ ಹೊಸ ಬೈಕ್ ರೂಲ್ಸ್ ಪ್ರಾಯೋಗಿಕ ಜಾರಿ, 18 ವರ್ಷದ ಕೆಳಗಿನವರು, ಹಿರಿಯ ನಾಗರಿಕರು, ಮಹಿಳೆಯರಿಗೆ ಹೊಸ ರೂಲ್ಸ್ನಿಂದ ರಿಯಾಯಿತಿ ಇದೆ. ಪುರುಷ ಹಿಂಬದಿ ಸವಾರರಿಗೆ ಮಾತ್ರ ಹೊಸ ರೂಲ್ಸ್ ಅನ್ವಯ ಆಗುತ್ತೆ. ಕೆಲವು ಪ್ರಕರಣಗಳಲ್ಲಿ ಹಿಂಬದಿ ಸವಾರರಿಂದಲೇ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ಈ ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ.